ಏನಾದರೂ ಬದಲಾವಣೆಗಳು? ಅವ್ರು ಚುನಾವಣೆಯಲ್ಲಿ ಸಮರ್ಥನೆ ಮಾಡೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ. ಮತ್ತು ಇಷ್ಟರಲ್ಲೇ ಅವ್ರು ನಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತ ರಮೇಶ್ ಜಾರಕಿಹೊಳಿ ನನಗಿಂತೂ ರಾಜಕಾರಣದಲ್ಲಿ ಸೀನಿಯರ್. ಆದರೆ ಅಂಥ ನಿಷ್ಠಾವಂತ ಕಾರ್ಯಕರ್ತರನ್ನು ಕೂಡ ಕಾಂಗ್ರೆಸ್ ನೆಗ್ಲೆಕ್ಟ್ ಮಾಡಿದೆ, ನಿಮಗೆ ಗೊತ್ತಿದೆ. ಎಲ್ಲಿಂದ ಒಲಿಸಿ ಬಂದವರಿಗೆ, ಹಣ ಇದ್ದವರಿಗೆ ಮತ್ತು ತೋಳಬಲ ಇದ್ದವರಿಗೆ ಮನೆಯನ್ನು ಹಾಕೋ ಕೆಲಸವನ್ನು ಕಾಂಗ್ರೆಸ್ ಮಾಡ್ತೀವಿ. ಅದಕ್ಕೆ ರಮೇಶ್ ಜಾರಕಿಹೊಳಿ ಬೇಸತ್ತು ಈ ರಾಜ್ಯಕ್ಕೆ ಮತ್ತು ನನ್ನ ಅವ್ರ ಭಾಗದ ಜನರಿಗೆ ಏನಾದರೂ ಉದ್ಧಾರ ಆಗೋದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಸಂಪೂರ್ಣವಾಗಿ ಸ್ವಾಗತವನ್ನು ನಾವು ಮಾಡ್ತೀವಿ. ಇನ್ನೂ ಅನೇಕ ಶಾಸಕರು ಈ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಒಂದು ಆಡಳಿತದಿಂದ ಬೇಸತ್ತು ಅನೇಕರು ರಮೇಶ್ ಜಾರಕಿಹೊಳಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಹೋಗೋಣ ಇಂಥದ್ದೊಂದು ಮಾಹಿತಿ ಇದೆ. ಅಂದರೆ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮುಖಂಡರಿಗೆ ಅನೇಕ ಕಾಂಗ್ರೆಸ್ನ ಹಿರಿಯ ಕಿರಿಯ ಮುಖಂಡರು ಸಂಪರ್ಕದಲ್ಲಿದ್ದಾರೆ. ಇದಲ್ಲದೇನು ವೆಸ್ಟ್ ಬಂಗಾಳದಲ್ಲೂ ಬರ್ತೀವಿ ಅಂತ ಇದ್ದಾರೆ, ಮಧ್ಯಪ್ರದೇಶದಲ್ಲೂ ಬರ್ತೀವಿ ಅಂತ ಇದ್ದಾರೆ. ಕಾಂಗ್ರೆಸ್ಸು ನಾನು ಹೇಳಿದೆಲ್ಲ ದೇಶ ಸೇವೆ ಮಾಡಲಿಕ್ಕೆ ಬಂದಿಲ್ಲ, ಜನ ನೋಡ್ತಾ ಇರೋದು ದೇಶವನ್ನು ಮೊದಲು. ಅದಕ್ಕೆ ಅವ್ರನ್ನ ರಿಜೆಕ್ಟ್ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬರ್ತೀವಿ ಅಂದಾಗ ನಾವು ಸ್ವಾಗತ ಮಾಡೇ ಮಾಡ್ತೀವಿ. ಶೀಘ್ರದಲ್ಲೇ ರಾಜ್ಯದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಹೋಗಿ BJP ಸರ್ಕಾರ ಹೋಗಿ ಡೆಫಿನೆಟ್ ಆಗಿ ಬರುತ್ತೆ ವಾತಾವರಣ. ಎಷ್ಟು ಶಾಸಕರು ಹೋಗಿ ಅಲ್ಲ, ಅದು ನಮ್ಮ ರಾಜ್ಯದ ನಾಯಕರಿಗೆ ಪ್ರಶ್ನೆ. ಇದು ಆಪರೇಷನ್ ಕಮಲ ಅಲ್ಲ, ರಾಜಕೀಯ ಧ್ರುವೀಕರಣ ಅಂತ ಹೇಳಿ ರಾಜಕೀಯ ಧ್ರುವೀಕರಣ ಆಗಿ ಸಂಖ್ಯೆಯಲ್ಲಿ ಬಂದು ಅವ್ರು ಮತ್ತೊಮ್ಮೆ ಸರ್ಕಾರ ಮಾಡುವಂಥ ಅವಕಾಶವನ್ನು ಯಡಿಯೂರಪ್ಪ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ.